ओम नमो भगवते रुद्राय नमस्ते रुद्रमन्यव उतोत इषवे नमः नमस्ते अस्तु धन्वने बाहुभ्यामुतते नमः श्री गुरुभ्यो नमः हरि ओम। आत्मीय प्रिय प्रेक्षक बंधुगळे ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಈ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹೇಗಿದೆ ನಮ್ಮ ರಾಶಿಗೆ, ಒಳ್ಳೆಯದಿದೆಯಾ ಕೆಟ್ಟದಿದೆಯಾ ಇವೆಲ್ಲವನ್ನು ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ತಿಂಗಳ ವಿಶೇಷ ಗ್ರಹಗಳ ಒಂದು ಚಲನಗಳನ್ನು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೊದಲನೇದಾಗಿ ನಮಗೆ 13ನೇ ತಾರೀಕು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಚಾಂದ್ರಮಾನ ಯುಗಾದಿ ಹಬ್ಬದ ಆಚರಣೆಯನ್ನು ವಿಶೇಷವಾಗಿ ಮಾಡಿ ಆ ದಿನ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ ವಿಶೇಷವಾಗಿ ಬೇವು ಬೆಲ್ಲವನ್ನು ತಿಂದು ಹೋಳಿಗೆ ಅಂದರೆ ಒಬ್ಬಟ್ಟನ್ನು ಮಾಡಿ ಮನೆಯಲ್ಲಿ ಹಿರಿಯರ ಆಶೀರ್ವಾದ ತಗೊಂಡು ಒಳ್ಳೆಯ ಸಂತೃಪ್ತಿ ಅಂತ ಜೀವನವನ್ನು ಅನುಭವಿಸಿ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಭಾಳ ಒಳ್ಳೆಯದು. ಎರಡನೇದಾಗಿ 18ನೇ ತಾರೀಕು ರಾಮಾನುಜ ಜಯಂತಿ ಅಂತ ಹೇಳ್ತೀವಿ. ರಾಮಾನುಜರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ನೀವು ಕೇಳಿರ್ತೀರ ಆಚಾರ್ಯತ್ರ ಇರುವಂಥ, ಹಾಗೆ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು 18ನೇ ತಾರೀಕು. 23ನೇ ತಾರೀಕು ಶುಕ್ರ ಜಯಂತಿ. ಯಾರ್ಯಾರು ಸುಖವನ್ನು ಬಯಸಬೇಕು ಅಂದ್ಕೊಂಡಿದ್ದೀರ, ಯಾರ್ಯಾರು ನಿಮ್ಮ ಜೀವನದಲ್ಲಿ ವಿವಾಹಕ್ಕೆ ಲೇಟ್ ಆಗ್ತಿದೆ, ಶುಕ್ರ ಮದುವೆ ಕಾರಕ, ವಿವಾಹಕ್ಕೆ ಅಧಿಪತಿ, ಹಾಗಾಗಿ ಶುಕ್ರ ಜಯಂತಿ ಅಲ್ವಾ, ಮದುವೆ ವಿಳಂಬ ಆಗ್ತಾ ಇದೆಯಾ ಅಥವಾ ವಿವಾಹದ ನಂತರ ಜೀವನದಲ್ಲಿ ತೊಂದರೆಗಳಾಗ್ತಾ ಇದೆಯಾ, ಮುಖದಲ್ಲಿ ಕಳೆ ಇಲ್ವಾ, ಹಾಗಾದರೆ ಶುಕ್ರ ಜಯಂತಿ ದಿನ ಅವರೇ ಕಾಳು ಅಥವಾ ಅವರೇ ಬೇಳೆಯನ್ನು ಎರಡು ಬೊಗಸೆಯಷ್ಟು ತೊಗೊಂಡು ಹೋಗಿ ಶುಕ್ರನ ದೇವಸ್ಥಾನಕ್ಕೆ, ಅಂದರೆ ನವಗ್ರಹಗಳಲ್ಲಿ ಪೂರ್ವಕಡೆ ಮುಖ ಮಾಡಿರತಕ್ಕಂಥದ್ದು ಶುಕ್ರ, ಆ ಶುಕ್ರನಿಗೆ ಒಂದು ಬಿಳಿ ಹೂವಿನಿಂದ ಅರ್ಚನೆ ಮಾಡಿಸಿ ಆ ಅವರೇಕಾಳು ಅಥವಾ ಅವರೇ ಬೇಳೆಯನ್ನು ದಾನ ಮಾಡಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು 23ನೇ ತಾರೀಕು ಶುಕ್ರ ಜಯಂತಿ ನೋಡಿದ್ರಿ. 21ನೇ ತಾರೀಕು ರಾಮನವಮಿ. ಶ್ರೀರಾಮ ಆದರ್ಶ ಪುರುಷ, ಆ ಪರಮಾತ್ಮ ಏಕಪತ್ನಿ ವ್ರತಸ್ಥ. ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಭಗವಂತ ಅಂತ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಮಿಸುವಂತಹ ಒಂದು ದೇವತೆ. ಆದ್ದರಿಂದ ಶ್ರೀರಾಮನವಮಿಯ ಹಬ್ಬವನ್ನು ಆಚರಣೆ ಮಾಡಿ ಅವತ್ತಿನ ದಿನ ರಾಮನ ಸೇವೆಯನ್ನು ಮಾಡಿ. 24ನೇ ತಾರೀಕು ಶನಿ ಪ್ರದೋಷ. ವಿಶೇಷವಾಗಿ ಧನುರಾಶಿ, ಮಕರ ರಾಶಿ, ಕುಂಭರಾಶಿಯವರಿಗೆ ಸಾಡೆ ಸತ್ತಿ ನಡೀತಾ ಇದೆ. ಹಾಗೆ ಕನ್ಯಾರಾಶಿಯವರಿಗೆ ಪಂಚಮ ಶನಿ, ತುಲಾರಾಶಿಯವರಿಗೆ ಅರ್ಧಾಷ್ಟಮ, ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ. ಈ ರಾಶಿಗಳವರು ಅವತ್ತಿನ ದಿನ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ನಡೆಯುವಂಥ ಅಭಿಷೇಕದಲ್ಲಿ ಪಾಲ್ಗೊಂಡು ಯಥಾಶಕ್ತಿ ಸೇವೆ ಮಾಡೋದರಿಂದ ಶನಿ ಪ್ರದೋಷ, ಅದು ಸಂಜೆ ಮಾಡುವಂತಹ ಪೂಜೆ, ಆ ಶನಿ ಪ್ರದೋಷದ ಫಲದಿಂದ ನಿಮಗೆ ಸನ್ಮಂಗಳ ಸಿಗುತ್ತೆ, ಶನಿ ಪರಮಾತ್ಮನ ಒಂದು ದೃಷ್ಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇನ್ನು 25ನೇ ತಾರೀಕು ಮಹಾವೀರ ಜಯಂತಿ ಅಂತ ಹೇಳ್ತೀವಿ, ಅದು ಕೆಲವೊಂದು ಜನಾಂಗದವರು ಆಚರಣೆ ಮಾಡೋದು ಮಹಾವೀರ ಜಯಂತಿ. 27ನೇ ತಾರೀಕು 26 ಸತ್ಯನಾರಾಯಣ ಪೂಜೆ ಮಾಡೋರು 26 ಮಾಡ್ತಾರೆ. 27ನೇ ತಾರೀಕು ಚಿತ್ರ ಪೌರ್ಣಮಿ. ಅವತ್ತು ಬೆಂಗಳೂರು ಕರಗದ ಮಹೋತ್ಸವದ ಆಚರಣೆ ಮತ್ತು ಅಕ್ಕನ ಹುಣ್ಣಿಮೆ ಅಂತ ಹೇಳ್ತೀವಿ. ಯಾರ್ಯಾರು ತಮ್ಮ ಸಹೋದರಿ ಅಂದರೆ ಅಕ್ಕ, ಅಕ್ಕನ ಒಂದು ಬಾಳಲ್ಲಿ ಒಳ್ಳೆಯದಾಗಲಿ, ಅಕ್ಕನಿಗೆ ಶ್ರೇಯಸ್ಸಿರಲಿ, ಅಕ್ಕನ ಒಂದು ಜೀವನದಲ್ಲಿ ವಿವಾಹ ಸಂತಾನ ಇತ್ಯಾದಿಗಳೆಲ್ಲ ಒಳ್ಳೆಯದಾಗಲಿ ಅಂತ ಯಾರ್ಯಾರು ಬಯಸ್ತಿರೋ ಅವತ್ತು ನಿಮ್ಮ ಅಕ್ಕನ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ. ಆಮೇಲೆ ದವನದ ಹುಣ್ಣಿಮೆ ಅಂತ ಕೂಡ ಕರಿತೀವಿ, ಆರೋಗ್ಯವನ್ನು ಪಡೆಯುವಂಥ ಹುಣ್ಣಿಮೆ. ಹಾಗಾಗಿ ಪತ್ರೆಯನ್ನು ಈಶ್ವರನಿಗೆ ಸಮರ್ಪಣೆ ಮಾಡುವಂಥದ್ದು ಅಥವಾ ವಿಷ್ಣುವಿಗೆ ಸಮರ್ಪಣೆ ಮಾಡುವಂಥದ್ದು, ಪತ್ರೆಯನ್ನು, ಪತ್ರೆ ಗೊತ್ತಲ್ಲ ದವನದ ಪತ್ರೆ, ಅದರ ಪತ್ರೆಯನ್ನು ಸಮರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಒಳ್ಳೆತನ ಕಾಣಬಹುದು. ಸರಿ, ಈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ತಮ್ಮ ಬದಲಾವಣೆ ಆಗ್ತಾಯಿದೆ, ತಮ್ಮ ಒಂದು ಸ್ಥಾನಗಳನ್ನು ಅಂದರೆ 9ನೇ ತಾರೀಕು 4ನೇ ತಿಂಗಳು 2021 ಅಂದರೆ ಏಪ್ರಿಲ್ 9ನೇ ತಾರೀಕು ಶನಿವಾರ ಶುಕ್ರಗ್ರಹ ಮೇಷರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಇನ್ನು 13ನೇ ತಾರೀಕು ಮಂಗಳವಾರ ರವಿಗ್ರಹ ಮೇಷರಾಶಿಗೆ ಪ್ರವೇಶವಾಗ್ತಾಯಿದ್ದಾರೆ, ಅದನ್ನು ಮೇಷ ಸಂಕ್ರಮಣ ಅಂತ ಕೂಡ ಕರಿತೀವಿ. ಇನ್ನು ಮತ್ತೆ ಅದೇ 13ನೇ ತಾರೀಕೆ ಮಂಗಳವಾರ ಕುಜ ಮಿಥುನ ರಾಶಿಗೆ ಪ್ರವೇಶವಾಗ್ತಾಯಿದ್ದಾರೆ. 17ನೇ ತಾರೀಕು ಶನಿವಾರ ಬುಧ ಮಿಥುನ ರಾಶಿಗೆ ಪ್ರವೇಶವಾಗ್ತಾಯಿದ್ದಾರೆ, ಅಲ್ಲ 17ನೇ ತಾರೀಕು ಶನಿವಾರ ಬುಧ ಮೇಷರಾಶಿಗೆ ಪ್ರವೇಶವಾಗ್ತಾಯಿದ್ದಾರೆ. ಇನ್ನು 30ನೇ ತಾರೀಕು ಶುಕ್ರವಾರ ಬುಧ ವೃಷಭ ರಾಶಿಗೆ ಪ್ರವೇಶವಾಗ್ತಾಯಿದ್ದಾರೆ. ಇದು ರಾಶಿಗೆ ಗ್ರಹಗಳ ಪ್ರವೇಶವಾಗುವಂಥದ್ದು. ಹಾಗಾದರೆ
ಮಾಸ ಭವಿಷ್ಯದಲ್ಲಿ ಹೇಗಿದೆ ತುಲಾ ರಾಶಿ ರಾಶ್ಯಾಧಿಪತಿಯಾಗಿರತಕ್ಕಂತ ಶುಕ್ರ ಉಚ್ಚ ಸ್ಥಾನದಿಂದ ಮೇಷ ರಾಶಿಗೆ ಬರ್ತಾರೆ ತುಲಾ ರಾಶಿಯವರಿಗೆ ಏಳನೇ ಮನೆ ಆಸ್ಪೆಕ್ಟ್ಸ್ ಆಯ್ತು ರಾಶ್ಯಾಧಿಪತಿ ಏಳನೇ ಮನೆಯಲ್ಲಿ ಇದ್ದಾನೆ ಅಂದ್ರೆ ವಿವಾಹಕ್ಕೆ ಅನುಕೂಲ ಬುಧ ನೀಚನಿಂದ ಮೇಷ ರಾಶಿಗೆ ಬರ್ತಾನೆ ಏಳನೇ ಮನೆ ಅನುಕೂಲ ಈಗಾಗಲೇ ಸೂರ್ಯ 13ನೇ ತಾರೀಕು ಬರ್ತಾನೆ ಅನುಕೂಲ ಜೊತೆಗೆ ಐದನೇ ಮನೆ ಗುರು ಬರ್ತಾರೆ ಪಂಚಮ ಸ್ಥಾನದಲ್ಲಿ ಅದು ಅನುಕೂಲ ನಾಲ್ಕನೇ ಮನೆಗೆ ಈಗಾಗಲೇ ಶನಿ ಇದ್ದಾರೆ ಅರ್ಧಾಷ್ಟಮ ಶನಿ ಆದರೂ ಮಿತ್ರನೇ ಅದರಿಂದ ಅದು ಅನುಕೂಲ ಮಿಥುನಕ್ಕೆ ಕುಜ ಬರ್ತಾರೆ ಅದು ಅನುಕೂಲ ಅದ್ಭುತ ಬಿಡಿ ತುಲಾ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ತುಲಾ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಇದೆ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಸಂತಾನದಿಂದ ಹಿಡಿದು ಎಲ್ಲದರಲ್ಲೂ ಸಕ್ಸಸ್ ಇದೆ ಆ ಸಕ್ಸಸ್ ಅನ್ನು ನೀವು ಅನುಭವಿಸಬೇಕು ಅಂತಂದ್ರೆ ನಿಮಗೆ ಶನಿ ಅನುಗ್ರಹ ಬೇಕು ಯಾಕೆ ಹೇಳಿ ಅರ್ಧಾಷ್ಟಮ ಶನಿ ಆ ಶನಿಯ ಅನುಗ್ರಹ ನಿಮಗೆ ಬರಬೇಕು ಅಂತಂದ್ರೆ ನಿಮಗೆ ಬಲ ಜಾಸ್ತಿ ಇರಬೇಕು ಆ ಬಲಕ್ಕೋಸ್ಕರ ಶನಿ ಬಲಕ್ಕೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂಥ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸ್ತಾ ಬನ್ನಿ ಏಪ್ರಿಲ್ ತಿಂಗಳಲ್ಲಿ ಶನಿ ಒಬ್ಬ ಅನುಗ್ರಹ ಮಾಡಿದ್ರೆ ಇನ್ನೆಲ್ಲ ಗ್ರಹಗಳು ನಿಮಗೆ ಚೆನ್ನಾಗಿದೆ ಸೂಪರ್ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿ ನಂಬರ್ ಒನ್ನು ಅದಾದಮೇಲೆ ಎರಡನೇ ಸ್ಥಾನ ತುಲಾರಾಶಿ ತುಲಾರಾಶಿಯವರು ಸೂಪರ್ ಆಗಿರ್ತೀರ ಸಖತ್ತಾಗಿರ್ತೀರ ಶನಿ ಭಗವಂತನನ್ನು ಸ್ಮರಣೆ ಮಾಡೋದು ಮಾತ್ರ ಮರಿಬೇಡಿ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ